ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಫೆರ್ನೋಮು ಪರಲೋಕಕ್ಕೆ ಏರಿಸಲ್ಪಟ್ಟಿರುವುದು ರೀಪ್ರಿಂಟ್ ಪುಟ ತ್ರೀ ಸೆವೆನ್ ಟು ಸಿಕ್ಸ್ ಪುಟದ ಸಂಖ್ಯೆ ನೂರ ನಲವತ್ತೇಳು ನೂರ ನಲವತ್ತ ಎಂಟು ಕರ್ತನ ಜನರಲ್ಲಿ ಹಲವಾರು ಮಂದಿ ಆತನ ಅಸ್ತದಲ್ಲಿರುವ ಶಿಕ್ಷಾ ದಂಡದ ಮೂಲಕವಾಗಿ ರೋಗ ಬಾಧೆಗಳ ರೂಪದಲ್ಲಿ ನಿಜವಾಗಿಯೂ ಅತಿ ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದಿರುವರು ಹೀಗೆ ಕರ್ತನನ್ನು ಪ್ರೀತಿಸುವವರಾಗಿ ತಮಗುಂಟಾದ ಜೀವಿತ ಅನುಭವಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡವರಾದಲ್ಲಿ ಶಾಪಕ್ಕೆ ಸಂಭವಿಸಿದ ಅಂಶವಾಗಿರುವ ಒಂದು ಕೆಟ್ಟ ವಿಷಯವು ಹಲವು ಸಂದರ್ಭಗಳಲ್ಲಿ ಅವರಿಗೆ ಹಿತಕರವಾಗಿ ಮಾರ್ಪಡುತ್ತದೆ ನಿಜ ಪರಲೋಕದಲ್ಲಿ ಅಸ್ವಸ್ಥತೆ ಎಂಬುವುದು ಇರುವುದಿಲ್ಲ ಮತ್ತು ಭೂಮಿಯ ಮೇಲೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಶಾಪವನ್ನು ಪೂರ್ಣವಾಗಿ ಕಿತ್ತೊಗೆಯಲ್ಪಟ್ಟ ನಂತರ ಅಲ್ಲಿ ಅಸ್ವಸ್ಥತೆ ಎಂಬುವುದಿರುವುದಿಲ್ಲ ಯಾಕೆಂದರೆ ಯಾರು ದೇವರ ವಿಧಿನಿಯಮಗಳನ್ನು ಅಂಗೀಕರಿಸಿ ಅವುಗಳಿಗೆ ವಿಧೇಯರಾಗಿರುವರೋ ಅವರಿಗೆ ಶಾಪದ ಮೂಲಕವಾಗಿ ತಾವು ಕಳೆದುಕೊಂಡದ್ದೆಲ್ಲವನ್ನು ಪುನಃ ವಶಪಡಿಸಿ ಪುನರ್ವಶಪಡಿಸಿ ಅವರನ್ನು ಪರಿಪೂರ್ಣರನ್ನಾಗಿ ಮಾಡಲಾಗಿರುತ್ತದೆ ಮತ್ತು ದೇವರಿಗೆ ಅವಿದೇಯರಾಗದ ಮಾನವ ಕುಲದ ಇತರರೆಲ್ಲರನ್ನೂ ನಾಶಪಡಿಸಲಾಗಿರುತ್ತದೆ ಆದರೆ ಆ ಕಾಲ ಇನ್ನೂ ಬಂದಿಲ್ಲ ಕಾರಣ ನಾವು ಇನ್ನೂ ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತಿದ್ದೇವೆ ನಾವು ಇನ್ನು ಮಾನಸಿಕವಾಗಿಯೂ ನೈತಿಕವಾಗಿಯೂ ಶಾರೀರಿಕವಾಗಿಯೂ ಬಲಹೀನದಲ್ಲಿದ್ದೇವೆ ಮತ್ತು ಅದು ಆದಾಮನ ಅವಿದೇಯತೆಯ ಮೂಲಕವಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಮಾನವರಿಗೆ ಸಾಮಾನ್ಯವಾಗಿ ಬಂದಿರುವ ನಮ್ಮ ಪಾಲು ಕರ್ತನು ತನ್ನ ಜ್ಞಾನಾನುಸಾರವಾಗಿ ನಾವು ಮಾಡಬೇಕಿರುವ ಕಾರ್ಯಗಳ ಅಗತ್ಯತೆಗಳ ವಿಷಯವಾಗಿ ತನಗಿರುವ ಅನುಸಾರ ನಮಗೆ ವಿಶೇಷವಾದ ರಿಯಾಯತಿ ರಿಯಾಯಿತಿಗಳನ್ನು ಅಥವಾ ವಿಶೇಷವಾದ ಪುನಶ್ಚೇತನವನ್ನು ದಯಪಾಲಿಸಿರಬಹುದು ಆದರೆ ಭೂಸಂಬಂಧವಾದ ಸವಲತ್ತುಗಳನ್ನು ಮತ್ತು ರಿಯಾಯಿತಿಗಳನ್ನು ಕೇಳಿಕೊಳ್ಳುವುದರ ಮೂಲಕವಾಗಿ ನಾವು ಅರ್ಪಿಸುತ್ತಿರುವ ನಮ್ಮ ಯಜ್ಞ ಅರ್ಪಣೆಯನ್ನು ಹಿಂತೆಗೆದುಕೊಳ್ಳುವ ಪ್ರಯತ್ನ ಮಾಡುವಂತಿಲ್ಲ ಸಂಬಂಧವಾದ ವಾದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಭೂಲೋಕದ ವಸ್ತುಗಳನ್ನು ನೀಡುವುದಕ್ಕಿಂತಲೂ ಅಧಿಕವಾಗಿ ನಮ್ಮ ಪರಲೋಕದ ತಂದೆಯು ತನ್ನ ಮಕ್ಕಳಿಗೆ ಪವಿತ್ರಾತ್ಮನ ವರಗಳನ್ನು ದಯಪಾಲಿಸಲು ಹೆಚ್ಚು ಬಯಸುತ್ತಾನೆಂಬುದನ್ನು ಅರಿತವರಾದ ನಾವು ಆತ್ಮೀಯ ವರಗಳನ್ನು ಕೇಳಿಕೊಳ್ಳಬೇಕಿರುವುದು ನಮಗೆ ಪವಿತ್ರಾತ್ಮವನ್ನು ನೀಡುವುದೆಂದರೆ ನಮಗೆ ನೀತಿಯ ಮತ್ತು ಶಾರೀರಿಕ ಸಂಬಂಧವಾಗಿ ಬರುವ ಶ್ರಮ ಸಂಕಟ ಪರಿಶೋಧನೆಗಳ ಮೂಲಕ ತಾಳ್ಮೆ ಸಾತ್ವಿಕತ್ವ ಹಾಗೂ ಪ್ರೀತಿಯ ವಿಷಯವಾಗಿ ಪಾಠಗಳನ್ನು ಹೊಂದಿ ಅವುಗಳನ್ನು ವೃದ್ಧಿಪಡಿಸಿಕೊಳ್ಳುವುದು ಸಾಮಾನ್ಯವಾಗಿ ಅಡಕವಾಗಿರುವುದು ದೇವರಿಗೆ ವಿಧಿಯನಾದ ಮಗನು ದೇವವಾಕ್ಯದ ವಿಷಯವಾದ ತಿಳುವಳಿಕೆಯನ್ನು ಪಡೆದು ಹಾಗೂ ಅದರ ಭಾವಾರ್ಥಗಳನ್ನು ಗ್ರಹಿಸುವುದರ ಮೂಲಕ ಅಭಿವೃದ್ಧಿಯಾಗಿ ಕರ್ತನ ಜ್ಞಾನಾನುಸಾರವಾಗಿ ತಾವು ನಡೆಸಿದ್ದೆಲ್ಲವನ್ನು ಅಂಗೀಕರಿಸುವುದರಲ್ಲಿಯೂ ಹಾಗೂ ತನಗೆ ಅತ್ಯುತ್ತಮವಾದದ್ದೆಂದು ತೋರುವ ಲೌಕಿಕವಾದ ಆಶೀರ್ವಾದಗಳನ್ನು ಪಡೆಯುವ ವಿಷಯವಾಗಿ ಕರ್ತನ ಚಿತ್ತವನ್ನು ಭರವಸೆಯಿಂದ ಎದುರು ನೋಡುವುದರಲ್ಲಿಯೂ ಉಲ್ಲಾಸಗೊಳ್ಳುವನು ನಮಗೆ ವಿಶೇಷವಾಗಿ ಲಾಭಕರವಾಗಿರುವಂಥವುಗಳೆಂದರೆ ಅವು ಆತ್ಮೀಕವಾದ ಸಂಗತಿಗಳು ಅವು ಕಪೇರ್ ನೋಮಿನಲ್ಲಿ ಆಗಲಿ ಅಥವಾ ನಮ್ಮ ಕರ್ತನ ಸೇವಾ ಕಾಲದಲ್ಲಿಯಲ್ಲಿ ಎಲ್ಲಾಗಲಿ ದೊರೆಯಲು ಪ್ರಾರಂಭವಾಗಲಿಲ್ಲ ಬದಲಾಗಿ ಆತನು ಪರಲೋಕಕ್ಕೇರಿ ತಂದೆಯಿಂದ ತನ್ನ ಬಹುಮಾನವನ್ನು ಪಡೆದು ತನ್ನ ಹಿಂಬಾಲಕರಿಗೆ ಆತ್ಮನಿಂದ ಹುಟ್ಟಿದವರಾಗಿ ನೂತನ ಸ್ವಭಾವವನ್ನು ಹೊಂದುವಂತೆ ಮಾಡುವ ಅಧಿಕಾರವನ್ನು ಪಡೆದ ನಂತರ ಪಂಚಾಶತಮ ದಿನದಂದು ಅವುಗಳು ದೊರೆಯಲು ಪ್ರಾರಂಭವಾಯಿತು ನಾವು ರೊಟ್ಟಿಯನ್ನಾಗಲಿ ಮೀನನ್ನಾಗಲಿ ಶಾರೀರಿಕ ಸ್ವಸ್ಥತೆಯನ್ನಾಗಲಿ ಪಡೆಯಲು ಬಯಸದೇ ಇರೋಣ ಇವುಗಳಿಗಾಗಿ ಅನ್ಯಜನರು ಆತರ ಪ ಆತುರಪಡುತ್ತಾರೆ ಆದರೆ ನಾವು ಆತ್ಮಿಕವಾದ ಸ್ವಸ್ಥತೆ ಬಲ ಹಾಗೂ ಉತ್ಸಾಹಗಳನ್ನು ಹೊಂದಲು ಬಯಸುವವರಾಗೋಣ ಮತ್ತು ಆಗ ಲೌಕಿಕವಾಗಿ ಬೇಕಾದವುಗಳನ್ನು ದೈವಜ್ಞಾನ ಮತ್ತು ಪ್ರೀತಿಯನುಸಾರ ಇವುಗಳ ಜೊತೆಯಲ್ಲಿ ಸೇರಿಸಿ ಕೊಡಲಾಗುವುದು